ಆಶಯಗಳು ಒಂದಾಗಿರಬೇಕು, ತತ್ವ ಸಿದ್ಧಾಂತ ಒಂದಾಗಿರಬೇಕು. ಆದರೆ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಮತ್ತು ಜನತಾದಳ ಅತ್ಯಂತ ಭೀಕರವಾಗಿ, ನಾವೆಲ್ಲ ಕೂಡ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಹೋರಾಟ ಮಾಡಿ ಕೇವಲ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಪವಿತ್ರವಾದಂತಹ ಮೈತ್ರಿಯನ್ನು ಮಾಡಿಕೊಳ್ತು, ಕೇವಲ ಬಿಜೆಪಿಯನ್ನು ದೂರ ಇಡಬೇಕು ಅನ್ನೋದು ಒಂದೇ ಒಂದು ಕಾರ್ಯಕ್ರಮ. ಹಾಗಾಗಿ ಇವತ್ತು ನಮ್ಮ ಮನಸ್ಸುಗಳು ಯಾವತ್ತೂ ಕೂಡ ಒಂದಾಗಲೇ ಇಲ್ಲ. ಇವತ್ತು ನಮ್ಮಲ್ಲಿ 16-17 ಜನ ಶಾಸಕರು ರಾಜೀನಾಮೆ ಕೊಟ್ಟರು ಅಂತಂದ್ರೆ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ, ನಾವು ಕೊಟ್ಟಂತಹ ಭರವಸೆಗಳು ಇವೆಲ್ಲವೂ ಕೂಡ, ನಾವು ಯಾವುದನ್ನು ಕೂಡ ಅವರಿಗೆ ನಿರೀಕ್ಷೆ ಏನು ಮಾಡಿದ್ರು ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ಯಾರು ಕೂಡ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ನಮ್ಮ ಕ್ಷೇತ್ರಗಳಲ್ಲಿ. ಹಾಗಾಗಿ ನಮಗೆ ಬೇರೆ ದಾರಿ ಕಾಣಲಿಲ್ಲ. ಏನು ಈ ರಾಜ್ಯ ಸರ್ಕಾರ ಇತ್ತು ಅದು ಕೇವಲ ಕೆಲವರು ಹೇಳದಂಗೆ ಮಾತ್ರ ನಡೀತಾ ಇತ್ತು ಈ ರಾಜ್ಯದಲ್ಲಿ. ನಾವೆಲ್ಲ ಕೂಡ ನಮ್ಮ ಸ್ವಂತ ಶಕ್ತಿ ಮೇಲೆ ಗೆದ್ದು ಬಂದಂತಹ ನಾಯಕರುಗಳು ಇವತ್ತು ಬಂದಿರತಕ್ಕಂಥವ್ರು. ಯಾರು ಕೂಡ ಬೇರೆ ನಾಯಕರುಗಳನ್ನ ಅವಲಂಬಿತವಾಗಿ ಅವರ ಕೃಪಾ ಕಟಾಕ್ಷದಿಂದ ನಾವು ಗೆದ್ದಂಥವರಲ್ಲ. ನಾವೆಲ್ಲ ನಮ್ಮ ಜನರ ಬೆಂಬಲ, ನಮ್ಮೆಲ್ಲರ ಸ್ವಯಂ ಕೃಷಿ ಇದೆ, ಆ ಸ್ವಯಂ ಕೃಷಿಯಿಂದ ಗೆದ್ದಂಥವ್ರು ನಾವು. ಆದರೆ ಅತ್ಯಂತ ನೋವನ್ನು ನಮಗೆ 14 ತಿಂಗಳಲ್ಲಿ ಕೊಟ್ಟಿದ್ದಾರೆ. ಸ್ವಾಭಿಮಾನಕ್ಕೆ ಧಕ್ಕೆ ಆದಮೇಲೆ ಕುರ್ಚಿ ಇದ್ರೆ ಎಷ್ಟು, ಕುರ್ಚಿ ಇಲ್ದಿದ್ರೆ ಇದ್ದೇ ಎಷ್ಟು ಅಂತೇಳಿ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಈ ರಾಜ್ಯದ ಭವಿಷ್ಯ, ಈ ದೇಶದ ಭವಿಷ್ಯ ಇದು ಬಹಳ ಮುಖ್ಯ ಆಗ್ತದೆ ಅಂತೇಳಿ ಇವತ್ತು ನಾವು 4 ವರ್ಷ ಅವಧಿ ಇದ್ರೂ ಕೂಡ ಇವತ್ತು ನಾವು ರಾಜೀನಾಮೆಯನ್ನ ಕೊಡುವಂಥದ್ದು ಸುಲಭದ ಮಾತಲ್ಲ. ಆದರೆ ನಾವು ಒಂದು ಆಶಯಕ್ಕೋಸ್ಕರ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದೀವಿ ಹೊರತು ಯಾವುದೇ ಆಸೆಗಾಗಲಿ ಯಾವುದೇ ಆಮಿಷಕ್ಕೆ ಒಳಗಾಗಿ ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ 14 ತಿಂಗಳು ಆದಮೇಲೆ, ಅಧಿಕಾರ ಮುಗಿಸಿದ ಮೇಲೆ ಇವತ್ತು ಎರಡೂ ಪಕ್ಷಗಳ ನಾಯಕರುಗಳು ಯಾವ ರೀತಿ ಬೀದಿಯಲ್ಲಿ ವ್ಯಾಜ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಈ ರಾಜ್ಯದ ಜನತೆ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಕೇವಲ ಅಧಿಕಾರಕ್ಕೋಸ್ಕರ ಮಾತ್ರ ಜೊತೆಗೆ ಬಂದರೆ ಹೊರತು ಅವರು ಮನಸ್ಸುಗಳೊಂದಾಗಲಿಲ್ಲ, ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಅನಿಸಲಿಲ್ಲ, ಜನರ ಪರವಾಗಿ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಕಲ್ಪನೆ ಪರಿಕಲ್ಪನೆ ಬರಲಿಲ್ಲ. ನಾವಿವತ್ತು ಅಂತಃಕರಣದಿಂದ ಬಂದಿದ್ದೇವೆ, ಅಂತಃಕರಣದಿಂದ ಬಿಜೆಪಿಯ ತತ್ವ ಸಿದ್ಧಾಂತವನ್ನ, ಆಶಯವನ್ನ, ಈ ದೇಶದ ಸಮರ್ಥ ನಾಯಕತ್ವವನ್ನ ಕೊಡ್ತಾ ಇರತಕ್ಕಂತಹ ಮಾನ್ಯ ಮೋದಿ ಅವರ ನಾಯಕತ್ವದಲ್ಲಿ ನಂಬಿಕೆಯನ್ನ ಇಟ್ಕೊಂಡು ಈ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆದರ್ಶ ನಾಯಕತ್ವವನ್ನ ನಂಬಿಕೆ ಇಟ್ಕೊಂಡು ಇವತ್ತು ಇಂತಹ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಒಂದು ಪಕ್ಷಕ್ಕೆ ನಾವು ಇವತ್ತು ಬಹಳ ಅಂತಃಕರಣದಿಂದ, ಸಂತೋಷದಿಂದ, ಪೂರ್ಣ ಪ್ರಜ್ಞೆಯಿಂದ ನಾವು ಇವತ್ತು ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ಅತ್ಯಂತ ಜವಾಬ್ದಾರಿಯನ್ನ ನಮ್ಮ ಹೆಗಲ ಮೇಲೆ ಇಟ್ಕೊಂಡು ಬಂದಿದ್ದೇವೆ. ಈ ಪಕ್ಷದ ಆಶಯವನ್ನ ಯಾವ ರೀತಿ ನಾವು ನಡೆಸ್ಕೊಂಡು ಹೋಗ್ಬೇಕು, ತಾವೆಲ್ಲ ನೋಡಿದ್ದೀರಿ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಆದಂತಹ ಆದೇಶ. ಈ ಶತಮಾನದಲ್ಲಿ ಸಂವಿಧಾನ ವ್ಯವಸ್ಥೆಗೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇಂತಹ ಕ್ರೌರ್ಯ ಆಗಲಿ, ಇಂತಹ ವಿಕೃತ ಮನಸ್ಸಿನಿಂದ ಆದೇಶ ಕೊಟ್ಟಂತಹ ರಮೇಶ್ ಕುಮಾರ್ ಅವರತ್ತ ಮತ್ತೊಬ್ಬ ವಿಧಾನಸಭಾ ಅಧ್ಯಕ್ಷರು ಈ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಾಗಲಿ ಮುಂದಿನ ಭವಿಷ್ಯದಲ್ಲಾಗಲಿ ಬರಬಾರದು ಅಂತೇಳಿ ಬಹಳ ಅತ್ಯಂತ ನೋವಿನಿಂದ ಹೇಳಬೇಕಾಗ್ತದೆ. ಇವತ್ತು 16 ಜನರ ರಾಜಕೀಯ ಭವಿಷ್ಯವನ್ನು ಮುಗಿಸಬೇಕು ಅಂತ ಏನೋಗಿದ್ರು, ಅದಕ್ಕೆ ಈ ಸರ್ವೋಚ್ಚ ನ್ಯಾಯಾಲಯ ಆಗಲಿ, ಈ ದೇಶದಲ್ಲಿ ಸಂವಿಧಾನ ಇನ್ನೂ ಬದುಕಿದೆ, ನ್ಯಾಯದ ವ್ಯವಸ್ಥೆ ಬದುಕಿದೆ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಇವತ್ತು ತೀರ್ಪನ್ನು ಕೊಟ್ಟು
ನಾವು ಮತ್ತೆ ನಮ್ಮ ಜನರ ಮುಂದೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರಿಗೆ ತಲೆಬಾಗಿ ನಾವು ಸ್ವಾಗತವನ್ನು ಬಯಸ್ತೇವೆ. ಹಾಗಾಗಿ ಮಾನ್ಯ ಸ್ನೇಹಿತರೆ, ಇನ್ನು ಕೇವಲ 20 ದಿವಸ ಇದೆ. ಇವತ್ತು ಅನೇಕ ಕ್ಷೇತ್ರಗಳಲ್ಲಿ ಬಿಜೆಪಿಯ ಸಂಘಟನೆಯೂ ಇದೆ, ಕೆಲವು ಕ್ಷೇತ್ರಗಳಲ್ಲಿ ಸಂಘಟನೆ ಇಲ್ದಿರೇ ಇರ್ಬೋದು. ಆದರೆ ಈ ರಾಜ್ಯದಲ್ಲಿ 3.5 ವರ್ಷ ಸರ್ಕಾರ, ಬಿಜೆಪಿ ಸರ್ಕಾರ ಮುಂದುವರಿಬೇಕು, ಮಾನ್ಯ ಯಡಿಯೂರಪ್ಪನವರ ನೇತೃತ್ವ ಇರಬೇಕು ಅನ್ನೋದಾದರೆ ಸಮಸಮಾಜ ಕರ್ನಾಟಕದಲ್ಲಿ ಬರಬೇಕು, ದಕ್ಷಿಣ ಭಾರತದ ಮತ್ತಿತರ ರಾಜ್ಯಗಳಿಗೆ ಬಿಜೆಪಿ ವಿಸ್ತರಣೆ ಆಗಬೇಕು ಅನ್ನೋದಾದರೆ ಈ ಸರ್ಕಾರದ ಅಳಿವು ಉಳಿವು ಈ ಕರ್ನಾಟಕದ 16-17 ಕ್ಷೇತ್ರಗಳ ಚುನಾವಣೆಯಲ್ಲಾಗ್ತದೆ, ಈ ಜನರ ಕೈಯಲ್ಲಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಒಂದು ಉಜ್ವಲವಾದಂತಹ ಭವಿಷ್ಯವನ್ನು ಕೊಡುವಂಥದ್ದು, ಸಮಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು, ಸಾಮಾಜಿಕ ನ್ಯಾಯದ ಕಲ್ಪನೆ ಪರಿಕಲ್ಪನೆಯನ್ನ ಇವತ್ತು ಈ ಸರ್ಕಾರದ ಅಡಿಪಾಯ ಅಂತ ತಿಳ್ಕೊಂಡು ಈ ಸರ್ಕಾರ ಒಂದು ಅತ್ಯುತ್ತಮವಾದಂತಹ ಸರ್ಕಾರ ಆಗಬೇಕು, ಈ ದೇಶದಲ್ಲೇನೆ ಒಂದು ಮಾದರಿ ರಾಜ್ಯ ಅಂತ ಕರ್ನಾಟಕ ರಾಜ್ಯವನ್ನ ನಾವೆಲ್ಲ ಕೂಡ ಸೇರಿ ಆ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅನೇಕರಿವತ್ತು ನಿಮ್ಮೆಲ್ಲರ ಪ್ರಾರ್ಥನೆ ಫಲಿಸಿದೆ. ಅನೇಕರು ಎಷ್ಟೋ ಜನ ಕೆಲಸವನ್ನು ಬಿಟ್ಟು ಟಿವಿ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ನಮಗೋಸ್ಕರ ದೇವಸ್ಥಾನಗಳಲ್ಲಿ, ಮಾಸ್ಕ್ಗಳಲ್ಲಿ, ಚರ್ಚ್ಗಳಲ್ಲಿ ಇವತ್ತು ತಾವೆಲ್ಲ ಕೂಡ ಪ್ರಾರ್ಥನೆ ಮಾಡಿದ್ದೀರಿ. ಇವತ್ತು ನಿಮ್ಮ ಪ್ರಾರ್ಥನೆ ಫಲಿಸಿದೆ, ನಮಗೆಲ್ರಿಗೂ ಕೂಡ ನ್ಯಾಯ ಸಿಕ್ಕಿದೆ. ಯಾಕೆ ಅಂತಂದ್ರೆ ನಾವು ಈ ರಾಜ್ಯದ ಒಳಿತಿಗಾಗಿ ರಾಜೀನಾಮೆ ಮಾಡಿದ್ದೇವೆ ಹೊರತೇಳಿ ನಾವು ವೈಯಕ್ತಿಕ ಆಶಯಕ್ಕಲ್ಲ ಅಂತ ಹೇಳಿ ಮತ್ತೊಮ್ಮೆ ನಾನು ಹೇಳಿ ಈ ಸಂದರ್ಭದಲ್ಲಿ ಇನ್ನು 20 ದಿವಸ ಇದೆ. ಈ 20 ದಿವಸದಲ್ಲಿ ತಾವೆಲ್ಲ ಕೂಡ ಇವತ್ತು ಬಿಜೆಪಿ ಪಕ್ಷವನ್ನ, ಬಿಜೆಪಿ ಸರ್ಕಾರವನ್ನ ಗಟ್ಟಿ ಮಾಡೋ ನಿಟ್ಟಿನಲ್ಲಿ ಸಂವಿಧಾನವನ್ನ, ಪ್ರಜಾಪ್ರಭುತ್ವದ ಆಶಯವನ್ನ ನಾವು ಮತ್ತೆ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಕೃಷಿಯನ್ನ ಮಾಡಬೇಕು. ಸಮರ್ಥ ನಾಯಕತ್ವದಲ್ಲಿ ನಾವು ಇದ್ದೇವೆ, ಆ ಸಮರ್ಥ ನಾಯಕತ್ವಕ್ಕೆ ನಮ್ಮೆಲ್ಲರ ಬೆಂಬಲ, ನಮ್ಮೆಲ್ಲರ ಒಂದು ಅವರ ಕೈಯನ್ನ ಬಲಪಡಿಸುವಂತಹ ವಿಧಾನದಲ್ಲಿ ನಾವು ಮುಂದುವರಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಂದಿರತಕ್ಕಂತಹ, ನೆರೆದಿರ್ತಕ್ಕಂತಹ ಎಲ್ಲ ಜನರಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.